ನಮ್ಮ ಹೆಸರು ರಮೇಶ್ ಅಂತೇಳಿ. ನಮಗೆ ಬ್ಯಾಲಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನಾವು 20-25 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ. ನಂದು ಬಿ ಎ ಕಂಪ್ಲೀಟ್ ಆಗಿ ಎಂ ಎ ಮಾಡಿದ್ದೀನಿ. ನನಗೆ ವ್ಯವಸಾಯ ಅಂದರೆ ತುಂಬ ಇಷ್ಟ. ಆದ್ದರಿಂದ ನಾನು ಮತ್ತೆ ಇದು ವ್ಯವಸಾಯಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ನಮ್ಮದು ನಾವು ಹಲವು ರೀತಿಯ ಬೆಳೆಗಳನ್ನು ಮಾಡ್ತೇವೆ. ಅದರಲ್ಲಿ ಮೈನ್ ಬಂದು ಟೊಮೊಟೊ. ಮೊದಲು ನಾವು ಟೊಮೊಟೊ ಬೆಳೀತಾ ಇದ್ವಿ. ಮೊದಲು ಬೆಳೀತಾ ಇರೋದು ಬೇಸಿಗೆಯಲ್ಲಿ, ಬೇರೆ ಯಾವುದೇ ಬೆಳೆ ಆಗ್ತಾ ಇರಲಿಲ್ಲ. 3 6-4 ಬಂದಮೇಲೆ ಬೇಸಿಗೆಗಾಗದ ಬೆಳೆ ಅದು. ಅದರಿಂದ ನಾವು ಒಳ್ಳೆ ಇಳುವರಿಯನ್ನು ಪಡಿತಿದ್ದೇವೆ. ಏಪ್ರಿಲ್ 25 ತಾರೀಕು ಉಳಿ ಸರ್. ನಾವು ತುಂಬ ಬಿಸಿಲಿತ್ತಾಗ ಟೆಂಪರೇಚರು 37-38 ಇತ್ತು. 38 ಗಿಡ ಎಲ್ಲ ಚೆನ್ನಾಗಿ ಬಂತು. ಗಿಡ ಬಂತು, ಡೆವಲಪ್ಮೆಂಟು ಎಲ್ಲ ಚೆನ್ನಾಗಿ ಬಂತು. ಆಮೇಲೆ ಬಂದು ಕೆಳಗಡೆಯಿಂದ ಹೂವು ಕಾಯಿ ಕೆಳಗಡೆಯಿಂದ ಈಗ 6 ಬೆಳೆದಿದೆ. 6 ಬೆಳೆದು ಈಗ ಒಳ್ಳೆ ಇದು ಇಳುವರಿ ಕೂಡ ಬಂದಿದೆ. ನಾವು ಫಸಲು ಕೀಳ್ತಾ ಇದ್ದೀವಿ. 6-4 ಕಾಯಿ ಬಂದು ತುಂಬ ಗಟ್ಟಿಯಾಗಿದೆ. ಔಟ್ ಆಫ್ ಸ್ಟೇಟ್ಗೆ ಎಲ್ಲ ಪಾರ್ಸೆಲ್ಗೂ 1-4 ದಿವಸ ಹೋದ್ರೆ ಕೂಡ ಕಾಯಿ ಗಟ್ಟಿಯಾಗಿರುತ್ತೆ. ಹಂಗೆ ಬಾಂಗ್ಲಾದೇಶಕ್ಕೆಲ್ಲ ಇದೇ ಹೋಗ್ತಾ ಇರೋದು ಕಾಯಿ 6-4. ಇದು ಬಂದು 6-4 ಒಂದು ಕಾಯಿ ಬಂದು ಫುಲ್ಲು ರೆಡ್ಡು. ಇದನ್ನ ನಮಗೆ ಬಾಕ್ಸ್ಗಳು ಪ್ಲಸ್ ಬಂದು ಎಲ್ಲ ಕಾಯಿ ಎಲ್ಲ ಇದರಲ್ಲಿ ಮೀಡಿಯಮ್ ಆಗಿ ಇದಾಗ್ತಾ ಇದೆ. 6-4 ಗಿಡದಲ್ಲಿ ಒಂದು ಗೊಂಚಲಿಗೆ 5-6 ಕಾಯಿ ಬಿಟ್ಟಿರುತ್ತೆ. ಅದು ನಮಗೆ 8-10 ಕೆ ಜಿವರೆಗೂ ಇಳುವರಿ ಬರ್ಬೋದು ಅಂದ್ಕೊಂಡಿದ್ವಿ. ಕೆಳಗಡೆಯಿಂದನೇ ಮೇಲೆವರೆಗೂ ಒಳ್ಳೆ ಕ್ರಾಪಲ್ಲಿ ಚೆನ್ನಾಗಿದೆ 6-4 ಗಿಡ. ಬೇಸಿಗೆಯಲ್ಲೂ ರೋಗಗಳಿಗೇನು ಅಷ್ಟೇನು ಬರಲಿಲ್ಲ ಗಿಡಕ್ಕೆ. ಮಳೆಯಲ್ಲೂ ಸಹ ಅಷ್ಟೇನು ರೋಗ ಏನು ಅದಕ್ಕೆ ಆವರಿಸಲಿಲ್ಲ. ನಾರ್ಮಲ್ಲಾಗಿ ಇದಾಯ್ತು, ಇದಾಗಿ ಕೇಳ್ತಾ ಇದೆ. ಏನು ಅಷ್ಟೇನು ಅಷ್ಟೊಂದೇನು ತೊಂದರೆ ಆಗಿಲ್ಲ. 6-4 ನಾನು 3 ನಾಟಿ ಮಾಡ್ತಾ ಇದ್ದೇನೆ. ಆದರೆ ನನಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಫಸಲನ್ನು ಕೊಟ್ಟಿದೆ. ನಾನು ಬೇರೆ ರೈತರಿಗೂ ಸಹ 6-4 ಉಳಿದಕ್ಕೆ ಹೇಳ್ತೇನೆ.